ಲಾರ್ಡ್ ಬೇಡನ್ ಪೋವೆಲ್ ರವರ ಜನ್ಮದಿನಾಚರಣೆ ಅಂಗವಾಗಿ ಚಿಕ್ಕೋಡಿಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ತಾಲೂಕು ಮಟ್ಟದ ಮಕ್ಕಳ ರ್ಯಾಲಿಗೆ ತಹಶೀಲ್ದಾರ್ ಸಂತೋಷ್ ಬಿರಾದಾರ್ ಚಾಲನೆ ನೀಡಿದರು. ಫೆಬ್ರವರಿ 11, 2019 ಲಾರ್ಡ್ ಬೇಡನ್ ಪೋವೆಲ್ ರವರ ಜನ್ಮದಿನಾಚರಣೆಯ ಅಂಗವಾಗಿ ಚಿಕ್ಕೋಡಿಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ತಾಲೂಕು ಮಟ್ಟದ ಮಕ್ಕಳ ರ್ಯಾಲಿಗೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಬಿರಾದಾರ್ ಚಾಲನೆ ನೀಡಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ಮೂಲಕ ಶಾಲೆಯಲ್ಲಿ ಶಿಸ್ತು, ಸಂಯಮ, ರಾಷ್ಟ್ರ ಪ್ರೇಮ ಬೆಳೆಸುವ ಕೆಲಸ ನಿರಂತರವಾಗಿ ನಡೆಯಬೇಕು ಎಂದು ಅವರು ಹೇಳಿದರು. ಈ ಡ್ಯಾನ್ಸಸ್ ನೀವು ಅಲ್ಲಿ ಸ್ಕೂಲಲ್ಲಿ ಮಾಡೋದ್ರ ಜೊತೆಗೆ ಒಂದು ನೇಷನ್ ಬಿಲ್ಡಿಂಗ್ ಪ್ರೋಸೆಸ್ ಅಲ್ಲಿ, ಏನ ಭಾರತದ ರಾಷ್ಟ್ರ ನಿರ್ಮಾಣ ಪ್ರೋಸೆಸ್ ಅಲ್ಲಿ ನಮ್ಮನ್ನ ತಾವು ತೊಡಗಿಸಿಕೊಂಡ್ರೆ, ತಮ್ಮ ಪಠ್ಯ ಪುಸ್ತಕದೊಂದಿಗೆ ಶಿಕ್ಷಕರು ಕೂಡ ಸಾಕಷ್ಟು ಶ್ರಮ ವಹಿಸಿ ಇಂಥ ಒಂದು ಆರ್ಗನೈಸೇಷನ್ ಮಾಡುವುದರಿಂದ ಏನು ಒಂದು ಭಾರತಕ್ಕೆ ಬಲಿಷ್ಠವಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದ ಅಂತಂದ್ರೆ, ನಾವು ಈಗ ಸಾಕಷ್ಟು ಸಾಂಕ್ರಾಮಿಕ ರೋಗಗಳನ್ನ ನೋಡ್ತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ, ಅಂತವು ಎಲ್ಲವೂ ಕೂಡ ಅರಿವು ಮೂಡಿಸಲಿಕ್ಕೆ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನ ನಾವು ಉಪಯೋಗ ಮಾಡ್ಕೋಬಹುದು. ಸಭೆಯ ಅಧ್ಯಕ್ಷರಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಪತಿ ಭಟ್ ಮಾತನಾಡಿ, ಎಲ್ಲ ಶಿಕ್ಷಕರು ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಮಕ್ಕಳ ಭವಿಷ್ಯ ರೂಪಿಸಲು ಪ್ರಯತ್ನ ಮಾಡಬೇಕು ಎಂದರು. ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎನ್ಜಿ ಪಾಟೀಲ್ ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿ ಶಾಲೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ಯೂನಿಟ್ ಅನ್ನು ಪ್ರಾರಂಭಿಸಿ ಮಕ್ಕಳಲ್ಲಿ ಶಿಸ್ತು ಸಂಯಮ ಬೆಳೆಸುತ್ತದೆ. ನಮ್ಮ ಚಿಕ್ಕೋಡಿ ಸಂಸ್ಥೆ ವತಿಯಿಂದ 64 ವಿದ್ಯಾರ್ಥಿಗಳು ಮತ್ತು 4 ಜನ ಶಿಕ್ಷಕರು ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಕರ್ನಾಟಕ ದರ್ಶನಕ್ಕೆ ಭಾಗವಹಿಸಿದ್ದಾರೆ. ಅದರಂತೆ ಕ್ಲಬ್ ಮತ್ತು ಬುಲ್ಬುಲ್ನಲ್ಲಿ ಕೂಡ 18 ವಿದ್ಯಾರ್ಥಿಗಳು ಮತ್ತು 2 ಜನ ಶಿಕ್ಷಕರು ಜಿಲ್ಲಾ ದರ್ಶನಕ್ಕೆ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಭಾಗವಹಿಸಿದ್ದಾರೆ. ನಮ್ಮ ಸಂಸ್ಥೆ ವತಿಯಿಂದ 4 ಜನ ವಿದ್ಯಾರ್ಥಿಗಳು ರಾಜ್ಯಪಾಲರಿಂದ ರಾಜ್ಯ ಪುರಸ್ಕಾರ ಪಡೆದುಕೊಂಡಿದ್ದಾರೆ. ಇದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ನಮ್ಮ ಸಂಸ್ಥೆ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ರಾಜ್ಯ ಪುರಸ್ಕಾರ ಮತ್ತು ರಾಷ್ಟ್ರ ಪುರಸ್ಕಾರಕ್ಕೆ ಆಯ್ಕೆಯಾಗಬೇಕು ಎಂದು ಹೇಳಿದರು. ನಂತರ ಪಥಸಂಚಲನ ಕಾರ್ಯಕ್ರಮ ಜರುಗಿತು. ಈ ರ್ಯಾಲಿಯಲ್ಲಿ 1600 ಮಕ್ಕಳು ಮತ್ತು 4 ಜನ ಶಿಕ್ಷಕರು ಭಾಗವಹಿಸಿದ್ದರು. ಪಥಸಂಚಲನ ಕಾರ್ಯಕ್ರಮವನ್ನು ಜಿಎಂ ಬಿಸಲ್ ನಾಯಕ್ ಹಾಗೂ ಎಸ್ಎನ್ ತಗ್ಗೆಹಳ್ಳಿ ನಿರ್ವಹಿಸಿದರು. ಜಿವಿ ಪಟ್ಟಣಶೆಟ್ಟಿ ನಿರೂಪಿಸಿದರು. ಪಿಡಿ ಮಜ್ಲಟ್ಟಿ ವಂದಿಸಿದರು.